भाई नकली प्रोपेगेंडा की फिल्म का असली रिजल्ट तो आज है 23 मार्च। मैं हूं एमएसएक्स मॉल और ये आपको दिख रहा है स्वतंत्र वीर सावरकर बराबर 1:45 का शो है एमएसएक्स मॉल में। आप मेरे को देख सकते हैं अभी दोस्तों, आइए दिखाते हैं आपको और काउंटर में पूछते हैं भाई से, लाइन पर रहिएगा सब। आईनॉक्स 1:45 बराबर एंड ये बॉक्स ऑफिस यहाँ पे। ऋतिक जी नमस्कार, कैसे हैं आप? स्वतंत्र वीर सावरकर 1:45 के शो में कितने लोग आए हैं पिक्चर को देखने? जीरो एडमिट। जीरो जी। एक भी नहीं, नहीं। तो जब कभी प्रोपेगेंडा मूवी देखना हो ना, उसका रिजल्ट है ये। मैं यहाँ योद्धा देखने आया हूँ, यहाँ की टीम बहुत अच्छे हैं, बेहतरीन टीम एमएसएक्स मॉल राइट। 1:45 की 23 मार्च की स्वतंत्र वीर सावरकर में जीरो ऑडियंस है और ये लोग डंका बजा रहे हैं इस मूवी का। योद्धा देखिए, देशभक्ति भी जागेगी। जो लोग माफी मांगते थे उनकी पिक्चर क्या चलेगी? जो देशभक्त थे वो जंग में थे और जो डैश थे वो संग में थे। ऑडियंस ने भी लाजवाब तमाचा दे दिया है। 1:45 की शो में जीरो लोग हैं, एक भी व्यक्ति नहीं है स्वतंत्र वीर सावरकर को देखने में। मैं थिएटर से आपको कॉल, ये वीडियो रील आपको डेडिकेट कर रहा हूं। जय हिंद, जय भारत, वंदे मातरम। स्वतंत्र वीर सावरकर अवर सिनेमा थिएटर मुंदे निंतकोंडु नम्म ಸ್ವಯಂ ಘೋಷಿತ ಭಾಷಣಕಾರರು ಚಿಂತಕರಾದಂತಹ ಯಂಗ್ ಪುಂಗ್ಲಿಯ ಖ್ಯಾತಿಯಾದಂತಹ ಚಕ್ರವರ್ತಿ ಸೂಲಿಬೆಲೆ ಅವರು ಟ್ವೀಟ್ ಮಾಡ್ತಾರೆ, ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಹಾಕ್ತಾರೆ, ಬೇಗ ಬೇಗ ಬನ್ನಿ, ಸಾವರ್ಕರ್ ಅವರ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ, ಸಾಕಷ್ಟು ಟಿಕೆಟ್ಗಳು ಉಳಿದಿದ್ದಾವೆ, ಬೇಗ ಬೇಗ ಬನ್ನಿ ಬನ್ನಿ ಅಂತೇಳಿ ಪೋಸ್ಟ್ ಹಾಕ್ತಾರೆ. ಒಬ್ಬ ಯಾರು ನ್ಯಾಷನಲ್ ಪತ್ರಕರ್ತ ಒಂದು ಮಾಲ್ಗೆ ಹೋಗಿ ರಿಯಾಲಿಟಿ ಚೆಕ್ ಮಾಡ್ತಾರೆ, ಸಿನಿಮಾ ಸ್ಟಾರ್ಟ್ ಆಗಿರೋ ಟೈಮ್ ಆಗಿರುತ್ತೆ, ಅಲ್ಲಿ ಬಗ್ಗೆ ಬುಕಿಂಗ್ ಕೌಂಟರ್ ಅಲ್ಲಿ ಕೇಳ್ತಾರೆ ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾ ಎಷ್ಟು ಟಿಕೆಟ್ ಸೇಲ್ ಆಗಿದೆ ಅಂತಂದ್ರೆ ಆ ಬುಕಿಂಗ್ ಕೌಂಟರ್ ಅಲ್ಲಿ ಹೇಳ್ತಾನೆ ಜೀರೋ ಅಂತ ಹೇಳ್ತಾನೆ. ವೀರ ಸಾವರ್ಕರ್ ಅವರ ಬಗ್ಗೆ ಬಹಳಷ್ಟು ವಾದ ವಿವಾದಗಳು ಚರ್ಚೆಗಳು ನಡೀತಾ ಇದ್ದಾವೆ ನಮ್ಮ ಕರ್ನಾಟಕದಲ್ಲಿ. ನಮ್ಮ ಏನು ಕರ್ನಾಟಕದಲ್ಲಿ ವೀರ ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾಗಿರುವಂತಹ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಸಿನಿಮಾ ಹೋಗಿ ನೋಡೋದಿಲ್ಲ. ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನವರ ಸಿನಿಮಾ ಬಂತು, ಇದೇ ಚಕ್ರವರ್ತಿ ಸೂಲಿಬೆಲೆ ಅವರು ಮೊದಲನೇ ದಿವಸ ಹೋಗಿ ನೋಡಿದ್ರ ಅಥವಾ ಇವತ್ತಿನವರೆಗೂ ಆ ಸಿನಿಮಾ ನೋಡಿದಾರ? ನೋಡಿರ್ಲಿಕ್ಕಿಲ್ಲ, ಎಲ್ಲೂ ಸಹ ಅವರು ಟ್ವೀಟ್ ಮಾಡಿಲ್ಲ. ಕನ್ನಡಿಗರು ಕನ್ನಡದ ಹೋರಾಟಗಾರರಂದ್ರೆ ಅವರಿಗೆ ಬೇಕಾಗಿಲ್ಲ, ಪಕ್ಕದ ರಾಜ್ಯದ ಉತ್ತರ ಭಾರತದ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಇಟ್ಕೊಂಡು ಇವರು ಭಾಷಣಗಳನ್ನ ಮಾಡ್ತಾರೆ. ಅವರು ಕಾಲಪಾನಿ ಏನು ಶಿಕ್ಷೆಯನ್ನು ಅನುಭವಿಸಿದ್ರ ಬಗ್ಗೆ, ಈಜಿದ್ರ ಬಗ್ಗೆ, ಒಂದು ಹಕ್ಕಿ ಹೋಗಿದ್ರ ಬಗ್ಗೆ ಏನೆಲ್ಲ ಭಾಷಣಗಳನ್ನ ಮಾಡಿಬಿಟ್ರು. ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಏನು ಹಾಲಿ ರಿಪಬ್ಲಿಕ್ ಕನ್ನಡದಲ್ಲಿರುವಂತಹ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು, ಹಿಂದೆ TV5 ಅನ್ನ ಬಿಟ್ಟಂತವರು, ನ್ಯೂಸ್ 18 ನಲ್ಲಿ ಇದ್ದಂತವರು, ಸ್ವಯಂವಾಗಿ ಸೀಟಾಕ್ ಅನ್ನ ಯೂಟ್ಯೂಬ್ ಮಾಡಿದಂತವರು, ಅವರು ಇದ್ದಕ್ಕಿದ್ದಾಗೆ ಸಾವರ್ಕರ್ ಅವರ ಬಗ್ಗೆ ಪ್ರವಚನಗಳನ್ನ ಕೊಡಕ್ ಶುರು ಮಾಡಿದ್ರು. ಕಾಲೇಜುಗಳಿಗೆ ಹೋಗಿ ಸಾವರ್ಕರ್ ಬಗ್ಗೆ ಭಾಷಣ ಮಾಡಕ್ ಶುರು ಮಾಡಿದ್ರು. 1, 2, 3 ಕಂತುಗಳಾಗಿ ಮಾಡಿದ್ರು. ಅದರಲ್ಲಿ ಅವ್ರು ಹೇಳ್ತಾರೆ, ಲಂಡನ್ ನಲ್ಲಿದ್ದಾಗ ಸಾವರ್ಕರ್ ಅವರು ಏನು ಸಿಂಹದ ಗುಹೆ ಒಳಗಡೆ ಹೋಗಿ ಸಿಂಹದ ಬಾಯಿ ಒಳಗಡೆ ಕೈ ಹಾಕಿದ್ರು, ಇದು ಪ್ರತಿಯೊಂದು ಪುಟದಲ್ಲಿ ಇರುವಂತದ್ದು, ಪ್ರತಿಯೊಬ್ರು ಓದಬೇಕು ಅಂತ ಹೇಳಿದ್ರು. ಅವರು ಆ ಸೀನ್ ಏನಾದ್ರೆ ಸಿನಿಮಾದಲ್ಲಿ ಇದೆಯಾ ಗೊತ್ತಿಲ್ಲ, ನಾವಂತೂ ನೋಡಿಲ್ಲ. ಅವರು ಮುಂದುವರೆದು ಹೇಳ್ತಾರೆ ವಿಜಯಲಕ್ಷ್ಮಿ, ಇವರು ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಸ್ವತಂತ್ರ ಹೋರಾಟಗಾರರು, ಸ್ವತಂತ್ರಕ್ಕೋಸ್ಕರವಾಗಿ ಸಾವರ್ಕರ್ರು ಅವರು ಸಹ ತೊಡಗಿಸಿಕೊಂಡಿದ್ದಾರೆ, ಲಕ್ಷಾಂತರ ಜನ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಶ್ರೀಲಕ್ಷ್ಮಿ ರಾಜ್ಕುಮಾರ್ ಅವರು ಹೇಳ್ತಾರೆ, ಈ ಮಹಾತ್ಮ ಗಾಂಧಿಯವರನ್ನ, ನೆಹರು ಇಂಥವರನ್ನ ಇವರು ಗುರಿಯಾಗಿ ಇಟ್ಕೊಂಡು ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ಇಂಡೈರೆಕ್ಟ್ ಆಗಿ ಅವರನ್ನು ಟೀಕೆ ಮಾಡ್ತಾರೆ. ಸ್ವತಂತ್ರಕ್ಕೋಸ್ಕರವಾಗಿ ಅವತ್ತು ದೇಶಾಭಿಮಾನದಿಂದ ಲಕ್ಷಾಂತರ ಜನ ಜೀವ ಬಲಿ ಕೊಟ್ರು, ಲಕ್ಷಾಂತರ ಜನ ಬ್ರಿಟಿಷರ ಗುಂಡಿಗೆ ಬಲಿಯಾದ್ರು, ಹುತಾತ್ಮರಾದ್ರು. ಅದರಲ್ಲಿ 1947 August 15 ಸ್ವತಂತ್ರ ಕೊಟ್ಟಾಗ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಏನು ಹೋರಾಟ ನಡೀತು, ಅವತ್ತು ಆ ಹೋರಾಟಕ್ಕೆ ಜಯ ಸಿಕ್ಕು, ಇವತ್ತಿನ ಸ್ವತಂತ್ರ ಭಾರತದಲ್ಲಿದ್ದೇವೆ ನಾವು, ಇಂಥವರನ್ನು ಇವರು ಟೀಕೆ ಮಾಡ್ತಾರೆ. ಅದೇ ಅವರ ಭಾವಚಿತ್ರವಿರುವಂತಹ ಕರೆನ್ಸಿ ನೋಟುಗಳನ್ನ ಜೇಬ್ನಲ್ಲಿ ಇಟ್ಕೊಳ್ತಾರೆ, ಸ್ವತಂತ್ರ ಕೊಟ್ಟಂತವರನ್ನ ಟೀಕೆ ಮಾಡ್ತಾರೆ. ವೀರ ಸಾವರ್ಕರ್ ಅವರ ಸಿನಿಮಾವನ್ನ
ಸ್ವತಂತ್ರ ವೀರ ವೀರ ಸಾವರ್ಕರ್ ಸಿನಿಮಾವನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ನೋಡಿದ್ರೆ, ನಮ್ಮ ಕರ್ನಾಟಕದಲ್ಲಿರುವಂತ ಬಿಜೆಪಿಯ ಕಾರ್ಯಕರ್ತರುಗಳು ನೋಡಿದ್ರೆ, ಸಂಘ ಪರಿವಾರದವರು ನೋಡಿದ್ರೆ ಸೂಪರ್ ಡೂಪರ್ ಹಿಟ್ ಆಗ್ತಿತ್ತು. ಇದೊಂದೇ ಅಲ್ಲ, ನರೇಂದ್ರ ಮೋದಿಯವರ 140 ಕೋಟಿ ಜನಸಂಖ್ಯೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ಸಿನಿಮಾ ಬಂದಿತ್ತು. ಆ ಸಿನಿಮಾ ಅಟ್ಟರ್ ಫ್ಲಾಪ್ ಆಯಿತು. ಇವತ್ತು ಸ್ವತಂತ್ರ ವೀರ ಸಾವರ್ಕರ್ ಸಿನಿಮಾವು ಸಹ ಟಿಕೆಟ್ ಕೊಳ್ಳೋರಿಲ್ಲದೆ ಬನ್ನಿ ಬನ್ನಿ ಅಂತ ಕೇಳುವಂತಹ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ವಾಸ್ತವ ಸತ್ಯವನ್ನ ತಿಳ್ಕೊಳ್ಬೇಕಾಗುತ್ತೆ. ಜನರು ಮೂರ್ಖರಲ್ಲ. ಒಬ್ಬ ಜನಪ್ರಿಯ ಪ್ರಧಾನಮಂತ್ರಿ, ವಿಶ್ವದ ಜಗದ್ಗುರು ಅಂತ ಹೇಳುವಂತಹ ಕರೆಸಿಕೊಳ್ಳುವಂತಹ ಪ್ರಧಾನಮಂತ್ರಿಗಳು ಇವತ್ತು ಅವರ ಹೆಸರಿನಲ್ಲಿ ಸಿನಿಮಾ ಬಂದರೂ ಸಹ ಸಿನಿಮಾ ನೋಡೋದಿಲ್ಲ. ಕಾಶ್ಮೀರಿ ಫೈಲ್ಸ್ ಅಂತ ಸಿನಿಮಾ ಮಾಡಿದ್ರು, ಉಚಿತವಾಗಿ ಸಿನಿಮಾ ತೋರಿಸಿದ್ರು. ಭಾರತೀಯ ಜನತಾ ಪಕ್ಷದವರು ಉಚಿತವಾಗಿ ಟಿಕೆಟ್ ಕೊಟ್ಟು ಸಿನಿಮಾ ತೋರಿಸಿದ್ರು, ಆ ಸಿನಿಮಾವು ಸೂಪರ್ ಹಿಟ್ ಆಗಲಿಲ್ಲ. ಇಡೀ ವಿಶ್ವದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಭಾರತೀಯ ಜನತಾ ಪಕ್ಷ, ಅತಿ ದೊಡ್ಡ ಕಾರ್ಯಕರ್ತರನ್ನು ಹೊಂದಿರುವಂತಹ ಭಾರತೀಯ ಜನತಾ ಪಕ್ಷ, ಭಾರತದಲ್ಲಿರುವಂತಹ ಕಾರ್ಯಕರ್ತರು ನರೇಂದ್ರ ಮೋದಿಯವರ ಸಿನಿಮಾ, ಸ್ವತಂತ್ರ ವೀರ ಸಾವರ್ಕರ್ ಅವರ ಸಿನಿಮಾ ನೋಡಿದ್ರೆ ಇಡೀ ಭಾರತ ದೇಶದಲ್ಲಿ ಅತಿ ದೊಡ್ಡ ಗೆಲುವನ್ನು ಸಾಧಿಸಿದಂತಹ ಎರಡು ಚಿತ್ರಗಳಾಗ್ತಿತ್ತು. ಬಹಳಷ್ಟು ಸಿನಿಮಾಗಳು ಬಂದಿದ್ದಾವೆ. ಈ ಇದು ಪುಲ್ವಾಮಾ ಆದ್ಮೇಲೆ ಬಾಲ್ಕೋಟ್ ಆಯ್ತಲ್ಲ, ಅದರ ಆಧಾರದ ಮೇಲೆ ಒಂದು ಸಿನಿಮಾ ಬಂದಿದೆ. ಈ ತರ ಸಿನಿಮಾಗಳನ್ನ ತೆಗೆದು ಈ ಸಿನಿಮಾಗಳು ಓಡದೇ ಇದ್ದಾಗ ಇಲ್ಲಿ ಜನರ ಅಭಿಲಾಷೆ ಏನು, ಜನರಿಗೆ ಇಷ್ಟ ಆಗಿದೆಯೋ ಇಷ್ಟ ಆಗಲ್ವೋ ಅನ್ನೋದು, ಈ ಏನು ಕಣ್ಣು ಕಟ್ಟಿ ಪ್ರಚಾರ ಮಾಡ್ತಾ ಇದ್ದಾರಲ್ಲ, ಅವರ ಏನು ತಪ್ಪು ದಾರಿಗಳನ್ನ ಇವತ್ತು ಈ ಸಿನಿಮಾಗಳ ಮೂಲಕ, ಇಲ್ಲಿ ಏನೂ ಇಲ್ಲ ಮಾರ್ಕೆಟಿಂಗ್ಗಳ ಮೂಲಕ, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳ ಮೂಲಕ, ಇಲ್ಲಿ ಏನೂ ಇಲ್ಲದಂತಹ ಏನು ದೇಶದ ಏನು ಆಡಳಿತ ವ್ಯವಸ್ಥೆಯನ್ನು ಮರೆ ಮಾಚೋಲಿಕ್ಕೆ ಇವರು ಏನೇನು ಮಾಡ್ತಾ ಇದಾರಲ್ಲ, ಸುಳ್ಳುಗಳನ್ನ ಹೇಳ್ತಾ ಇದಾರಲ್ಲ, ಇವೆಲ್ಲವೂ ಸಹ ಇಂತಹ ಸಿನಿಮಾಗಳು ಬಂದಾಗ ಜನರು ಸ್ವಯಂ ಪ್ರೇರಿತವಾಗಿ ಸಿನಿಮಾಗಳನ್ನ ನೋಡದೆ ಆ ಸಿನಿಮಾಗಳನ್ನ ಸೋಲಿಸ್ತಾರಲ್ಲ, ಇದು ವಾಸ್ತವ ಸತ್ಯ. ಸ್ನೇಹಿತರೆ, ನಾವು ಸತ್ಯ ಮಾತಾಡಬೇಕು, ವಾಸ್ತವದ ವಿಚಾರ ಮಾತಾಡಬೇಕು. ನಾವು ಯಾವತ್ತು ಸಹ ಏನು ಕಲ್ಪನೆ ಮಾಡಿಕೊಂಡು ಸೃಷ್ಟಿಯನ್ನ ಮಾಡಿಕೊಂಡು ಏನೂ ಇಲ್ಲದನ್ನ ಇದೆ ಅಂತ ಹೇಳ್ಕೊಂಡು ಇಲ್ಲಿ ಯಾವತ್ತು ಸಹ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರ್ದು. ಕರ್ನಾಟಕದಲ್ಲಿರುವ ಸ್ವತಂತ್ರ ಹೋರಾಟಗಾರರು ಇವ್ರಿಗೆ ಬೇಕಾಗಿಲ್ಲ, ಅಕ್ಕಪಕ್ಕದ ರಾಜ್ಯದವರು ಬೇಕು, ಉತ್ತರ ಭಾರತದವರು ಬೇಕು. ಇದು ಈ ಏನು ಸ್ವಯಂ ಘೋಷಿತ ಭಾಷಣಕಾರರು ತಿಳ್ಕೊಳ್ಬೇಕಾಗತ್ತೆ. ಮನೆಯ ಮಕ್ಕಳನ್ನ ಬಿಟ್ಟು ಪಕ್ಕದ ಮಕ್ಕಳನ್ನ ಏನು ಓಲೈಸೋದಕ್ಕೆ ಹೋಗಿದ್ರೆ ಏನಾಗುತ್ತೆ ಅನ್ನೋದಕ್ಕೆ, ಇದು ವಾಸ್ತವ ಸತ್ಯ. ಸ್ವತಂತ್ರ ವೀರ ಸಾವರ್ಕರ್ ಅವರು ಸ್ವತಂತ್ರ ಹೋರಾಟಗಳಲ್ಲಿ ಭಾಗವಹಿಸಿದ್ದಾರೆ, ಅವರಿಗೆ ನಾವೆಲ್ಲವನ್ನು ಗೌರವ ಕೊಡಬೇಕಾಗಿರುವಂಥದ್ದು. ಆದರೆ ಅಂತಹ ಒಬ್ಬ ವೀರ ಸಾವರ್ಕರ್ ಅವರನ್ನ ಹೆಸರನ್ನ ಇಟ್ಟುಕೊಂಡು ಈ ಚುನಾವಣೆಗಳಿಗೆ ಓಟಿಗಳಿಗೋಸ್ಕರ ಬಳಸ್ಕೊಳ್ತಾ ಇರೋದಿದೆಯಲ್ಲ, ಇದು ಸರಿಯಾದ ಕ್ರಮ ಅಲ್ಲ. ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಸ್ವತಂತ್ರಕ್ಕೆ ಹೋರಾಟ ಮಾಡುವರಿದ್ದಾರೆ, ಅವರನ್ನೂ ಸಹ ಅವರಲ್ಲಿ ಇವರು ಒಬ್ಬರು, ಮಹಾತ್ಮ ಗಾಂಧಿಯವರು ಒಬ್ಬರು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರಗಳನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ.